ಗುಡ್ ಈವ್ನಿಂಗ್ ಎವ್ರಿವನ್. ಇದನ್ನು ಈ ವ್ಲಾಗ್ನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಸ್ಕೂಲಲ್ಲಿ ಈ ಥರ ಚಾರ್ಟ್ ಪ್ರಿಪೇರ್ ಮಾಡಿ ಈ ಥರ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳಿಬಿಟ್ಟು ನಾವು ಸೆಲೆಬ್ರೇಟ್ ಮಾಡಿದ್ದು. ಈ ಥರ ಟ್ರೀನ ಡೆಕೋರೇಟ್ ಮಾಡಿದ್ವಿ, ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಎವ್ರಿ ಇವೆಂಟ್ನ ನಮ್ಮ ಸ್ಕೂಲಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಯಾವುದನ್ನು ಮಿಸ್ ಮಾಡಲ್ಲ. ಬಿಕಾಸ್ ಮಕ್ಕಳಿಗೆಲ್ಲ ಗೊತ್ತಾಗಬೇಕಲ್ಲ ಎಲ್ಲ ಫೆಸ್ಟಿವಲ್ ಬಗ್ಗೆ ಅಂತ ಹೇಳಿ. ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಕ್ರಿಸ್ಮಸ್ಸು ಟ್ರೀ ಅಂತ ಹೇಳಿ ಈ ಥರ ಡೆಕೋರೇಟ್ ಮಾಡಿದ್ದು. ಮತ್ತು ಆ್ಯಕ್ಟಿವಿಟಿ ಕೊಡ್ತೀವಿ ಮಕ್ಕಳಿಗೆ. ಏನು ಆ್ಯಕ್ಟಿವಿಟಿ? ಇದು ಬಂದು ಎಲ್ ಕೆ ಜಿ ಮಕ್ಕಳಿಗೆ ಈ ಥರ ಟ್ರೀ ಮಾಡಿ ಅದಕ್ಕೆ ಸ್ಟಾರ್ಸ್ ಎಲ್ಲ ಅವ್ರಿಗೆ ಸ್ಟಿಕ್ ಮಾಡೋಕ್ಕೆ ಅಂತ ಹೇಳಿ ಇದನ್ನೆಲ್ಲ ಟೀಚರ್ಸ್ ನಾವೇ ಮಾಡಿರ್ತೀವಿ. ಅವ್ರವ್ರ ಕ್ಲಾಸ್ ಟೀಚರ್ಸ್ ಅವ್ರವರೇ ಮಾಡಿರ್ತಾರೆ ಅವ್ರವ್ರ ಮಕ್ಕಳಿಗೆ. ಇದು ಎಲ್ ಕೆ ಜಿ ಅವ್ರದ್ದು. ಇದು ಬಂದು ಮಾಂಟೆಸರಿಯವ್ರಿಗೆ. ಮಾಂಟೆಸರಿಯವ್ರಿಗೆ ಈ ಥರ ಡ್ರಾಯಿಂಗ್, ಸ್ಯಾಂಟಾದು ಡ್ರಾಯಿಂಗ್. ನನ್ನ ಕ್ಲಾಸ್ ಮಕ್ಕಳಿಗೆ ನಾನು ಡ್ರಾಯಿಂಗ್ ಕೊಟ್ಟಿದ್ದೆ. ಚೆನ್ನಾಗಿ ಅವತ್ತು ಬಂದು ಸೆಲೆಬ್ರೇಟ್ ಮಾಡಿ ಡ್ರಾಯಿಂಗ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಸಾಂಗ್ ಹಾಕ್ತೀವಿ. ಎಲ್ಲರೂ ಎಂಜಾಯ್ ಮಾಡ್ತಾರೆ. ಆಮೇಲೆ ಈ ಥರ ಡ್ರಾಯಿಂಗ್ ಮಾಡ್ತಾರೆ ಎಲ್ಲರೂ. ನೋಡಿ ಮಕ್ಕಳು ಯಾವ್ಯಾವ ಥರ ಡ್ರಾಯಿಂಗ್ ಮಾಡಿದ್ದಾರೆ ಅಂತ. ಆ ಪೇಪರ್ ಮೇಲೆಲ್ಲ ಅವ್ರ ಹೆಸರೆಲ್ಲ ಹಾಕಿ ಈ ಥರ ಡ್ರಾಯಿಂಗ್ ಮಾಡಿಸ್ತೀವಿ ಮಕ್ಕಳ ಕಡೆಯಿಂದ. ಅವರು ತುಂಬ ಹ್ಯಾಪಿಯಾಗಿ ಕಲರ್ ಮಾಡಿ ಮನೆಗೆ ಎತ್ಕೊಂಡು ಹೋಗ್ತಾರೆ ಆ ಕಲರ್ ಶೀಟ್ನ. ಈ ಚಿಕ್ಕ ಮಕ್ಕಳಿಗೆ ಈ ಥರ ಸ್ಟಿಕ್ ಮಾಡೋದು ಅದೆಲ್ಲ ಬರಲ್ಲ ಅಲ್ಲ, ಡ್ರಾಯಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಈ ಐಡಿಯಾ ಮಾಡಿರೋದು. ಹೇಗಿದೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಇದು ಯು ಕೆ ಜಿ ಮಕ್ಕಳಿಗೆ ಈ ಥರ ಕಟ್ಟಿಂಗ್ಸ್ ಎಲ್ಲ ಟೀಚರೇ ಮಾಡಿರ್ತಾರೆ. ಅದನ್ನು ಡ್ರಾಯಿಂಗ್ ಮಾಡೋಕ್ಕೆ ಮತ್ತು ಅದು ಕಾಟನ್ ಏನಿರುತ್ತಲ್ಲ ಅದನ್ನು ಮಾತ್ರ ಸ್ಟಿಕ್ ಮಾಡೋಕ್ಕೆ ಮಕ್ಕಳಿಗೆ ಕೊಟ್ಟಿರ್ತೀವಿ. ಇದು ತುಂಬ ಬ್ಯೂಟಿಫುಲ್ ಆಗಿತ್ತು. ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ನಿಮಗೆ ಈ ಕಟಿಂಗ್ ಸ್ಯಾಂಟ ಯಾವ ಥರ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ ಆ ಕಾಟನ್ ಮಾತ್ರ ಫೆವಿಕಾಲು ಕಾಟನ್ನು ಮಕ್ಕಳ ಕೈಯಲ್ಲಿ ಕೊಟ್ಟು ಅವರೇ ಅದನ್ನು ಸ್ಟಿಕ್ ಮಾಡ್ತಾರೆ ಮತ್ತು ಕಲರಿಂಗ್ ಕೂಡ ಅವರೇ ಮಾಡ್ತಾರೆ ಮಕ್ಕಳು. ಅವತ್ತಿನ ದಿನ ಅವ್ರಿಗೆ ಡ್ರಾಯಿಂಗ್ ಓದಿದ್ದು ಪೇಪರ್ ಶೀಟ್ ಅದು ಕೊಡಲ್ಲ. ಈ ಥರ ಆ್ಯಕ್ಟಿವಿಟಿ ಅವರಿಗೆ ಕೊಡ್ತೀವಿ. ಯಾಕೆ ಅಂತ ಅಂದರೆ ಯು ಕೆ ಜಿ ಮಕ್ಕಳು ತುಂಬ ಸ್ವಲ್ಪ ದೊಡ್ಡವರಾಗಿರ್ತಾರಲ್ವಾ, ಅದಕ್ಕೋಸ್ಕರ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಬಾಯ್.